ಹಲೋ ಎಲ್ಲರಿಗೂ ನಮಸ್ತೆ, ನಾನು ದೀಕ್ಷಿತ್ ಅಂತ, ಕೆ ಎಸ್ ಎಸ್ ಫೌಂಡರ್ ಮಾತಾಡ್ತಾ ಇರೋದು. ಈ ಒಂದು ಅಂಜನ್ ಸರ್ ಅವರು ಅವರ ತಾಯಿ ಎಕ್ಸ್ಪೈರ್ ಆಗಿದ್ದಕ್ಕೆ ಕೇಳಿದ್ದಕ್ಕೆ ಅದು ಸ್ವಲ್ಪ ಕಷ್ಟ ಅನಿಸ್ತು. ಯಾಕಂದರೆ ಈ ಥರ ಅವ್ರಿಗೆ ಬಂದು ಕ್ಯಾನ್ಸರ್ ಬಂದು ಲಾಸ್ಟ್ ಸ್ಟೇಜಲ್ಲಿ ಉಳ್ಸಕ್ಕೆ ಹಾಕ್ದಿರೋ ಎಕ್ಸ್ಪೈರ್ ಆದರು. ಸೊ ಅದಕ್ಕೆ ಆ ಇಶ್ಯೂನ ಮುಂದಕ್ಕೆ ಇನ್ಯಾರಿಗೂ ಬರಬಾರ್ದು ಅಂತ ಒಂದು ಶಿಬಿರವನ್ನು ಕಂಡಕ್ಟ್ ಮಾಡಿದ್ದಾರೆ ಉಚಿತವಾಗಿ. ಏನೊಂದು 3000 ಪ್ಲಸ್ ಅದು ಕಾಸ್ಟ್ ಆಗ್ತದೆ ಆ ಕ್ಯಾನ್ಸರ್ ಚೆಕಪ್ ಮಾಡ್ಸೋಕ್ಕೆ. ಸೊ ಆ ಚೆಕಪ್ನ ಇವರು ನಮ್ಮ ಸರ್ ಅವರು ಅಂಜನ್ ಸುಕುಮಾರ್ ಅವರು ಫ್ರೀಯಾಗೆ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಮತ್ತು ಕ್ಯಾನ್ಸರ್ ಅವ್ರಿಗೆ ಯೂಶ್ವಲಿ ನಾವು ಕೇಳ್ಪಟ್ಟಿದ್ದೀವಿ ಬ್ಲಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಆ ಬ್ಲಡ್ ಅನ್ನೋದು ನಮಗೆ ಜಾಸ್ತಿ SDP ಅಂತ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಆರ್ ರ್ಯಾಂಡಮ್ ಬ್ಲಡ್ ಡೋನರ್ ಪ್ಲೇಟ್ಲೆಟ್ಸ್ ಅಂದರೆ ಸಿಂಗಲ್ ಡೋನರ್ ಪ್ಲೇಟ್ಸ್ ಅನ್ನೋದು ಹೆಂಗಂದರೆ, ಸೊ ನಮ್ಮ ರಕ್ತದಿಂದ ವೈಟ್ ಬ್ಲಡ್ ಸೆಲ್ಸ್ನ ಒಬ್ಬರ ಹತ್ರನೇ ಕಲೆಕ್ಟ್ ಮಾಡ್ಕೊತೀವಿ. ಆ SDP ಅನ್ನೋ ಬ್ಲಡ್ನ ಸೊ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ರಿಕ್ವೈರ್ಮೆಂಟ್ ಇರ್ತದೆ. ಆ ಒಂದು ಈ ಶಿಬಿರಕ್ಕೆ ಸೊ ನಮ್ಮ ತಂಡ KSF ಸಮಯ ಸಂಜೀವಿನಿ ಫೌಂಡೇಶನ್ ಜಾಯ್ನ್ ಆಗಿ ಸೊ ಬ್ಲಡ್ ಡೊನೇಷನ್ ಕ್ಯಾಂಪ್ ಥರನೂ ಜಾಯ್ನ್ ಮಾಡಿಸಿ ಇದಕ್ಕೆ ನಮ್ಮ ಪೂರ್ತಿ ಸಹಾಯ ನಮ್ಮ ಟೀಮ್ ಪೂರ್ತಿ KSF ಸಮಯ ಟೀಮ್ ಎಲ್ಲರೂ ಸೇರಿ ನಿಮಗೆ ಯಾವಾಗಲೂ ಸದಾ ಸೇವೆಯಲ್ಲಿ ಇರ್ತೀವಿ ಅಂತ ನಮ್ಮ ಈ ಒಂದು ಈವೆಂಟ್ಗೆ ಅಲ್ಲ ಪ್ರತಿ ಯಾವುದೇ ಯಾರಿಗೆ ಯಾರಿಗೇ ಆಗಲಿ ಎಮರ್ಜೆನ್ಸಿ ಬ್ಲಡ್ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಮ್ಮ ಏನು ಹೇಳ್ತೀವಿ ಎಮರ್ಜೆನ್ಸಿ ಕೇಸಸ್ ಅಂತ ಹೇಳ್ತಾರಲ್ಲ ಅವ್ರಿಗೆ ತುಂಬ ಬ್ಲಡ್ ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತು ರೋಡ್ ಸೈಡಲ್ಲೆಲ್ಲ ಬ್ಲಡ್ ಕ್ಯಾಂಪ್ಸ್ ಮಾಡ್ತಾ ಇರ್ತಾರೆ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಅಟ್ಲೀಸ್ಟ್ ಒಂದು ಸತಿ ಯಾರು ಮುಂದಕ್ಕೆ ಬಂದು ಡೊನೇಟ್ ಮಾಡಿಕೊಟ್ರೆ ಸೊ ನಿಮ್ಮನಿಂದ ಒಂದು ರಕ್ತ 3 ಜನಕ್ಕೆ ಸೇವೆ ಆಗ್ತದೆ. ಮತ್ತು ಇನ್ನೊಂದು ಏನು ದೀಕ್ಷಿತ್ ಸರ್, ಈಗ ಭಾಳಷ್ಟು ಜನ ಏನು ಗೊತ್ತಾರೆ, ನಾನು ಬ್ಲಡ್ ಒಂದ್ಸರಿ ಕೊಟ್ಟಿದ್ದೀನಿ ಮುಗಿದೋಯ್ತು, ಮನೆಗಳಲ್ಲಿ ಬೇಡ ಬ್ಲಡ್ ಕೊಡೋದ್ರಿಂದ ಬೆನಿಫಿಟ್ಸ್ ಏನು? ಸರ್ ಯೂಶ್ವಲಿ ನಾವು ಹಂಗಂತ ಹೇಳ್ತಾರೆ, ಅದು ಯೂಶ್ವಲಿ ಎಲ್ಲ ರಾಂಗು. ಆ್ಯಕ್ಚುಲಿ ಬ್ಲಡ್ ಕೊಟ್ಟರೆ ಬೆನಿಫಿಟ್ಸ್ ಏನೇನ ಅಂದರೆ, ಸೊ ಮೇಯ್ನ್ ಆಗಿ ಅಂದರೆ ಬಿ ಪಿ ಅನ್ನೋದು ನಮಗೆ ಇವಾಗ ಪ್ರತಿಯೊಂದವ್ರಿಗೂ ಬಿ ಪಿ ಟ್ಯಾಬ್ಲೆಟ್ ತೊಗೊತಾ ಇದ್ದಾರೆ ಅಂತ ಇದ್ದಾರೆ. ಆ ಬಿ ಪಿ ಅನ್ನೋದು ರೆಡ್ಯೂಸ್ ಮಾಡ್ತಾರೆ. ಆಮೇಲೆ ಸ್ಟ್ರೆಸ್, ಯಾವುದೇ ಒಂದು ವರ್ಕಲ್ಲಿ ಇದ್ರೂ ನಮಗೆ ಪ್ರತಿಯೊಂದಕ್ಕೂ ಸ್ಟ್ರೆಸ್ ಅನ್ನೋದು ಆಗ್ತದೆ, ಆ ಸ್ಟ್ರೆಸ್ ಅನ್ನೋದನ್ನು ರಿಲೀಸ್ ಆಗ್ತದೆ. ಮತ್ತು ಫ್ಯಾಟ್ನೆಸ್, ಕೊಲೆಸ್ಟ್ರಾಲು ಮತ್ತು ಅದೂ ಕಡಿಮೆ ಆಗ್ತದೆ, ವೆಯ್ಟ್ ರೆಡ್ಯೂಸ್ ಆಗ್ತಾರೆ. ಮತ್ತು ಪ್ರತಿಯೊಂದು ನಾವು ವೇಸ್ಟ್ ಆಗೋ ಡೈ ಸೆಲ್ಸ್ನ ಅದನ್ನು ನಾವು ಡೊನೇಟ್ ಮಾಡ್ತಾಯಿದ್ದೀವಿ ಇನ್ನೂ ಒಂದು 3 ಜನ ಮಕ್ಕಳನ್ನ. ಯಾಕಂದರೆ ಇವಾಗ ಎಮರ್ಜೆನ್ಸಿ ಕೇಸಸ್ ಅಂದರೆ ಯೂಶ್ವಲಿ ಅವ್ರಿಗೆ ರಕ್ತ ಬೇಕಾಗವಾಗಂದರೆ ಅಟ್ಲೀಸ್ಟ್ ಯಾರು ಒಬ್ಬರು ಹೋಗಿ ಡೊನೇಟ್ ಮಾಡಿದ್ರೆ ಆ ಒಂದು ಬ್ಲಡ್ನಿಂದ 3 ಜನ ಸೇವ್ ಆಗ್ತಾಯಿದ್ದಾರೆ ಅಂದರೆ ಅದೊಂದು ಖುಷಿಯ ಮಾತು ಅಂತ ಹೇಳ್ಬೋದು. ಯಾಕಂದರೆ ನಾವು ಕೊಟ್ಟಿದ್ದಿಂದ 3 ಜನ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಒಳ್ಳೆ ಮಾತಂತ ಇನ್ನೇನಂತೂ ಇರಲ್ಲ. ಯಾಕಂದರೆ ನಮ್ಮ ಕೈಯಲ್ಲೇ ನಾವು ಮಾಡೋ ಸಹಾಯನ ಮುಂದಕ್ಕೆ ಹೊರಡಿಸ್ಬೇಕು. ಸೊ ಈ ಒಂದು 2 ಮಾತನ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು.